ನಿನ್ನೆ ಪತ್ರಿಕೆಯಲ್ಲಿ ವರದಿಯಾಯಿತು, ಭೂತಾನಿಂದ 17,000 ಟನ್ ಪ್ರಥಮ ಹಂತದ ಒಂದು ಅಡಿಕೆ ಬರ್ತಾಯಿದೆ ಅಂತೇಳಿ, ಆಮದಾಗ್ತಾಯಿದೆ ಅಂತೇಳಿ. ಆವತ್ತು ನರೇಂದ್ರ ಮೋದಿಯವರು ಮಂಗಳೂರಿಗೆ ಬಂದ ಸಂದರ್ಭದಲ್ಲಿ 2014 ಅವರು ಒಂದು ಹೇಳಿದ್ದಾರೆ, ಯಾವತ್ತೂ ನಾನು ಅಡಿಕೆ ಬೆಲೆಯನ್ನು ಕಮ್ಮಿ ಮಾಡುವ ಹಾಗೆ ಮಾಡುವುದಿಲ್ಲ, ಆಮದನ್ನು ಮಾಡುವುದಿಲ್ಲ ಅಂತೇಳಿ. ಯಾಕಂತೇಳಿ ಈಗ ಇದು ಕೂಡ ಒಂದು ಅವರ ಸುಳ್ಳು ಭರವಸೆಗೆ ಸ್ಪಷ್ಟ ಉದಾಹರಣೆ ಅಂತೇಳಿ ನಾನು ಹೇಳ್ಕೊಳ್ತೇನೆ. ಇವತ್ತು ಏನಾಗ್ತದೆ ಅಂತೇಳಿ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಆಸುಪಾಸಿನ ಜಿಲ್ಲೆಗಳು ಈ ಅಡಿಕೆಯನ್ನು ನಂಬಿ ಇರುವಂಥದ್ದು. ಇವತ್ತು ಏನಾದರೂ ಇಲ್ಲಿ ಎಚ್ಚರಿಕೆ, ಈ ಜಿಲ್ಲೆಯಲ್ಲಿ ಎಚ್ಚರಿಕೆಯ ವಾತಾವರಣ ಇದ್ದರೆ ಅದು ಇದು ಈ ಅಡಿಕೆ ಬೆಲೆ ಇದ್ದಿದ್ದರಿಂದ, ಒಂದು ವೇಳೆ ಅಡಿಕೆ ಬೆಲೆ ಕುಸಿತ ಆದರೆ ಈ ಜಿಲ್ಲೆಗಳ ಗತಿ ಅಧೋಗತಿ ಆಗ್ತದೆ. ನಾವೆಲ್ಲ ತುಂಬ ಕಷ್ಟಪಡುವಂಥ ಕೆಲಸ ಖಂಡಿತ ಬರ್ತದೆ. ಇವತ್ತೇನಾಗಿದೆ ಅಂತ ಹೇಳಿದರೆ ಕೃಷಿ ಕಾರ್ಮಿಕರಿಗೆ ಏನು ತೊಂದರೆ ಆಗದೆ ಅಂತೆ ನಾವೆಲ್ಲ ಅವರಿಗೆ ಕೆಲಸವನ್ನು ಕೊಡಲಿಕ್ಕೆ ಶಕ್ತಿಯನ್ನು ನಮ್ಮ ಈ ಬೆಲೆ ಇದ್ದಿದ್ದರಿಂದ, ಅಡಿಕೆ ಬೆಲೆ ಇದ್ದಿದ್ದರಿಂದ ಆಗ್ತಾಯಿದೆ. ಒಂದು ವೇಳೆ ಇದು ಕುಸಿದರೆ ಮುಂದಿನ ಈ ಭಾಗದ ಜನರ ಭವಿಷ್ಯ ಏನಾಗ್ತದೆ ಅಂತ ನಮ್ಗೆ ಗೊತ್ತಾಗ್ತಾಯಿದೆ. ನಮಗೆ ಈಗಾಗಲೇ ಗೊತ್ತಿದೆ, ರೈತ ವಿರೋಧಿ ಸರ್ಕಾರ ಇದೆ, ಬಂಡವಾಳಶಾಹಿಗಳ ಪರವಾಗಿ ಇರುವಂಥ ಸರ್ಕಾರ ಇದೆ, ಬಂಡವಾಳಶಾಹಿಗಳಿಗೆ ಬೇಕಾಗಿರುವ ಕಾನೂನನ್ನು ತರುವಂಥ ಸರ್ಕಾರ ಇದೆ. ಈಗಾಗಲೇ ಇದೆಲ್ಲ ಈ ಇವುಗಳ ಪಿತೂರಿ ಅಂತೇಳಿ ಅನಿಸ್ತದೆ. ಯಾಕೆಂತೇಳಿದ್ರೆ ಬಂಡವಾಳಶಾಹಿಗಳಿಗೆ ಪೂರಕವಾಗಿರುವಂಥ ಇದು ವ್ಯವಸ್ಥೆಯನ್ನು ಮಾಡುವುದರಿಂದ ಅಡಿಕೆಯನ್ನು ಆಮದು ಮಾಡ್ತಾ ಇದ್ದಾರೆ. ಅದಕ್ಕೆ ಆಮದಾದರೆ ಈಗಾಗಲೇ ನಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ನಮಗೆ ಬೇಕಾದಷ್ಟು ಅಡಿಕೆ ಉತ್ಪನ್ನ ಆಗದೇ ಇದ್ದ ಸಂದರ್ಭದಲ್ಲಿ ಬೆಲೆ ಖಂಡಿತ ಜಾಸ್ತಿ ಆಗ್ತದೆ. ಹೊರಗಿನ ದೇಶದಿಂದ ಆಮದನ್ನು ಹೆಚ್ಚು ಮಾಡಿದಾಗಿ ಆದಾಗ ನಮ್ಮ ದೇಶದ ಉತ್ಪತ್ತಿ ಮತ್ತು ಇಲ್ಲಿಯ ಜನರು ಉಪಯೋಗಿಸುವಂಥ ಅಡಿಕೆ ಪ್ರಮಾಣ ಬೇಡಿಕೆ ಕಮ್ಮಿ ಆದಾಗ ಬೆಲೆ ಖಂಡಿತ ಕುಸಿಯುತ್ತದೆ. ಇದನ್ನು ಖಂಡಿತ ಅಡಿಕೆ ಬೆಳೆಗಾರರು ಖಂಡಿತ ಕಷ್ಟಪಡ್ತಾರೆ. ಒಟ್ಟಿಗೆ ಈ ಭಾಗದ ಎಲ್ಲ ಜನರು ಕೂಡ ಕಷ್ಟಪಡುವಂಥ ಸಮಯ ಖಂಡಿತ ಈ ಕೇಂದ್ರ ಸರ್ಕಾರದ ಕಾನೂನಿನಿಂದ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.